ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾ ಕೇಂದ್ರ ಸ್ಟುಡಿಯೋದಲ್ಲಿ ಸರಿ 9:10. ರೆಕಾರ್ಡೆಡ್ ಡೇಟು 13th August 2024, ಟ್ಯೂಸ್ಡೇ, ಮಂಗಳವಾರ. ಮಹಾಸಂಚಿಕೆ ನಂಬರು 3163 3163. ಇದರಲ್ಲಿ ವಿಚಿತ್ರ ಮನಸ್ಸು, ಪೆಕ್ಯೂಲಿಯರ್ ಮೈಂಡ್, ವ್ಯಕ್ತಿತ್ವ ವಿಕಸನ, ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾನಸಿಕ ಸ್ಥಿತಿ, ಮೆಂಟಲ್ ಸ್ಟೇಟಸ್, ಮೆಡಿಟೇಷನ್, ಧ್ಯಾನಕ್ಕೆ ಪ್ರವೇಶ, ಪಾರ್ಟ್ 279 ಈ ವಿಭಾಗದಲ್ಲಿ. ಇದಕ್ಕೆ ಒದಗಿ ಬಂದಂಥ ಸಿಗ್ನೇಚರ್ ಟ್ಯೂನ್ ತೋಡಿ ಅರ್ಥ. ಇದಕ್ಕೆ ನಾವು ಬಂದ್ ಮಾಡಿದ್ರೆ ಎಷ್ಟೋ ವಿಚಾರದಲ್ಲಿ ನಾವು ಕೆಲವು ವಿಚಾರಗಳನ್ನು ಹುದುಗಿಸಿಟ್ಕೊಂಡ್ಬಿಟ್ಟಿರ್ತೀವಿ, ಅದನ್ನು ತೋಡ್ಕೋಬೇಕು. ಆವಾಗ ಮಾನಸಿಕ ಸ್ಥಿತಿ ತುಂಬ, ಅದಕ್ಕೆ ಸಾಮಾನ್ಯವಾಗಿ ಸೈಕಲಾಜಿಕಲ್ ಆಗೂ ಕೆಲವರು ಹೇಳ್ತಾರೆ, ನಿಮಗೇನಾದ್ರೂ ಮನಸ್ಸಿಗೆ ಏನಾದ್ರೂ ಇದ್ದರೆ ಕೆಲವು ಹೇಳ್ಕೊಳ್ದೇ ಇರುವಂಥ ಈ ವಿಚಾರಗಳಿರುತ್ತೆ, ಕೆಲವ್ರ ಹತ್ರನೇ ಹೇಳ್ಕೊಳ್ಳಿ. ದಿ ಫಸ್ಟ್ ಥಿಂಗ್ ಈಸ್, ನೀವು ಏನು ಬೇಕೋ ಅದನ್ನ ಇಲ್ಲಿ ಹೇಳ್ಕೊಳ್ಳಿ. ಯಾರೋ ಕೌನ್ಸಿಲರ್ ಹತ್ರ ಹೋದರೆ ಈ ಮೊದಲು ಹೇಳಿದ್ರೆ ಕರೆಕ್ಟ್ ಕೌನ್ಸಿಲಿಂಗ್ ಈಸ್ ದಟ್ ಅಂದಾನೆ, ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ಎಷ್ಟೋ ಸತಿ ಗಂಡ ಹೆಂಡತಿ ಹೇಳೋಕ್ಕಾಗದೇ ಇರೋದು, ಅಪ್ಪ ಮಗಳಿಗೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರುತ್ತೆ, ಕಾರಣಗಳ ಬಗ್ಗೆ ಹೋಗೋದು ಬೇಡ, ಇದ್ದೇ ಇರುತ್ತೆ. ಅಂಥದ್ದನ್ನೆಲ್ಲ ಇಲ್ಲಿ ಹೇಳ್ಕೊಂಡ್ರೆ 50% ತೋಡ್ಕೊಳ್ಳಿ, ಆವಾಗ ನಿಮ್ಗೆ ಹಗುರ ಆಗುತ್ತೆ. ಇಲ್ಲ ಬರೆದು ತೊಗೊಂಬನ್ನಿ ನೆಕ್ಸ್ಟ್.
ಬರೆದಾಗಲೂ ಕೂಡ ಅದಕ್ಕೆ ನೋಡಿ, ಈವನ್ ಪೊಲೀಸ್ ಸ್ಟೇಷನ್ನಲ್ಲಿ ಅಥವಾ ಫಸ್ಟು ಈವನ್ ಡಿ ಐ ಜಿ ಮನೇಲಿ ಕಳ್ಳತನ ಆಗಿದ್ರು ಕೂಡ ಆ ಜ್ಯೂರಿಸ್ಟಿಕ್ಷನ್, ಈಗ ಜ್ಯೂರಿಸ್ಟಿಕ್ಷನ್ ಇಲ್ಲ ಒಪ್ಕೋತೀನಿ, ಎಲ್ಲಿ ಬೇಕಾದ್ರೂ ಕೊಡ್ಬೋದು, ಒಂದು ಎಫ್ ಐ ಆರ್ ಸರ್ ಒಂದು ಬರ್ಕೊಟ್ಬಿಡಿ ಅಂತ ಅವರೇ ಬೇಕಾದ್ರೆ ದೊಡ್ಡ ಸಾಹೇಬ್ ಇರ್ತಾನೆ, ಸರ್ ಈ ಥರ ನೀವು ಹೇಳಿದ್ರೆ ನಮ್ಮ ಇವರು ಬರ್ಕೋತಾರೆ, ಬಟ್ ಒಂದು ಫೈಲ್ ಆಗಬೇಕು ಅಂದರೆ ಅಕಾರ್ಡಿಂಗ್ ಟು ದಿ, ಇದಕ್ಕೂ ಒಂದು ಲಾ ಆಫ್ ದಿ ಲ್ಯಾಂಡ್ ಇದ್ದ ಹಾಗೆಯೇ ಮೈಂಡು ಲಾನೇ ಲ್ಯಾಂಡೇ ಇದು. ಈ ಲ್ಯಾಂಡಿಂಗ್ನಲ್ಲಿ ಯಾವ ರೀತಿ ಮೈಂಡ್ ಲ್ಯಾಂಡಿಂಗ್ ಆಗುತ್ತೆ ಅನ್ನೋದು ಭಾಳ, ಅದು ಧ್ಯಾನಕ್ಕೆ ಭಾಳ ಇಂಪಾರ್ಟೆಂಟು. ನೆಕ್ಸ್ಟು ನೀವು ಮನಸ್ಸಲ್ಲಿ ಏನೋ ಇಟ್ಕೊಂಬಿಟ್ಟು ನೀವು ಧ್ಯಾನ ಮಾಡ್ತಾ ಕೂತಿದ್ರೆ ಹುದುಗಿಸಿಟ್ಬಿಟ್ಟು ಖಂಡಿತ ಧ್ಯಾನ ಆಗೋದಿಲ್ಲ. ಇದು ನಾನು ಮೊನ್ನೆ ಇದು ಅಪ್ಲೋಡ್ ಆಗಿದ್ದನ್ನು ಕೆಲವು ಕೇಳಿಬಿಟ್ಟು, ಸರ್ ನೀವು ಹೇಳ್ದಂಗೆ ಇದೆಲ್ಲ ಮಾಡ್ಕೋತೀವಿ, ಯಾವುದೋ ಒಂದು ನಮಗೆ ಘಟನೆ ದೊಡ್ಡವರೊಬ್ಬರು ಹೇಳಿದ್ದು, ಅವರು ಸ್ಕಾಲರೇ ಹೇಳ್ಕೊಳ್ತೇ ಇರುವಂಥ ಕೆಲವು ವಿಚಾರಗಳಿತ್ತು, ಯಾಕೆ ಅಂತ ಕೇಳಿದೆ ನಾನು. ನಿಮ್ಮ ಹತ್ರ ಹೇಳ್ತೀನಿ ಅಂತ ಹೇಳಿದ್ರು, ಇನ್ನು ಅವ್ರ ಹೆಸರು ಹೇಳೋದಿಲ್ಲ. ನನಗೆ ಎಷ್ಟೋ ಮದುವೆ ಆಗಿ ನನಗೆ 36 ವರ್ಷ ಆಯಿತು ಸರ್, ಎಷ್ಟೋ ವಿಚಾರ, ನಾನು ಹೆಂಡತಿ ನಾವು ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದೀವಿ, ಮಕ್ಕಳು ಎಲ್ಲ ಚೆನ್ನಾಗಿದ್ದಾರೆ, ಆದರೆ ಕೆಲವು ವಿಚಾರಗಳು ನನ್ನ ಹಿಂದೆ ಏನೇನೋ ಆಗಿತ್ತು ಅದನ್ನ ಹೇಳ್ಕೊಳ್ಳೋದು ಇತ್ತೀಚಿನ ಕೆಲವನ್ನೆಲ್ಲ ಈಗ ನಿಮ್ಮ ನಂದನ್ನು ಕೇಳಿ ಮನಸ್ಸಿಗೆ ಹೌದಲ್ವಾ ಅನ್ನಿಸ್ತು. ಆವಾಗ ಯಾಕೆಲ್ಲಾದ್ರೂ ಹೇಳ್ಕೋಬೇಕು ಅಂತಂದಾಗ ಸ್ನೇಹಿತರು ನಂಬಿಕೊಂಡು ಕೆಲವ್ರಿಗೆ ಹೇಳಿದ್ದೆ. ನೋಡಿ ಇದೆಲ್ಲರಿಗೂ ಆಗುತ್ತೆ, ಅವರು ನಿಜವಾದ ಸ್ನೇಹಿತರಾಗಲಿಲ್ಲ, ಅವರು ಅದನ್ನು ಕ್ಯಾಪಿಟಲೈಸ್ ಮಾಡ್ಕೊಂಬಿಟ್ರು. ಯಾಕಂದರೆ ಇದು ಎಷ್ಟೋ ಸಂದರ್ಭದಲ್ಲಿ ಈಗ ಸ್ನೇಹಿತರು ಸರ್ ಮೊದಲ ಥರ ನೀವು ಹೇಳ್ತಿದ್ರಲ್ಲ ಕುಚೇಲ ಕೃಷ್ಣ ಆ ಥರ ಸಖ್ಯದಲ್ಲಿ ಅರ್ಜುನನ ಥರ ಕೃಷ್ಣನ ಥರ ಯಾರು ಇರೋದು ಕಡಿಮೆ ಸರ್ ಇತ್ತೀಚೆಗೆ, ಎಲ್ಲರೂ ಸೆಲ್ಫಿಶು. ಸೊ ಸ್ನೇಹಿತರ ಕೈಲಿ ರೂಲ್ಡ್ ಔಟ್ ಹೇಳ್ಕೊಳೋಕ್ಕೆ ಆಗೋಲ್ಲ, ಆ ಥರ ಸಿಗೋದೇ ಈಗ ಅಪರೂಪ ಆಗಿಬಿಟ್ಟಿದೆ. ನಿಜ ಅವ್ರು ಹೇಳಿದ್ದು, ಈಗಿನ ಕಾಲದಲ್ಲಿ ನೀವೆಲ್ಲ ಹಳೆ ಕಾಲದ್ದು ಅಥವಾ ನೀವು ಅನುಭವಿಸಿದ್ದು ನಿಮ್ಮ ಪ್ರೆಡಿಸೆಸರ್ಸ್ ಹೇಳ್ತೀರಾ, ಈಗ ಆ ಥರ ಈ ಪ್ರಪಂಚದಲ್ಲಿ ಇಲ್ಲ. ಭಾಳ ಕಡಿ ಇದು ಹೇಳ್ತಾರೆ, ಕಡಿ ತೊಂಡು ಮಾಡ್ದಾಗ ಹೇಳಿಬಿಟ್ರು. ಸೆಕೆಂಡು, ಫ್ಯಾಮಿಲಿಯವ್ರ ಹತ್ರ ಹೇಳ್ಬೋದು, ಹೇಳಿದ್ರೆ ಅವ್ರ ಮೇಲೆ ಅದು ಇನ್ನು ಪರಿಣಾಮ ಬೇರೆ ಥರ ಆಗಿಬಿಡುತ್ತೆ, ಅದರಿಂದ ಅದು ಬೇಡ. ಏನು ಮಾಡೋದು ಅಂತ ಅದೊಂದು ಹುದುಗಿಸಿಟ್ಕೊಂಡು ನನಗೆ ಎಷ್ಟೇ ಇದ್ದರು, ಆಮೇಲೆ ಒಬ್ಬರು ಆಮೇಲೆ ಸೈಕಿಯಾಟ್ರಿಸ್ಟ್ ಇತ್ತು, ಗೊತ್ತಿಲ್ಲದೆ ಗೊತ್ತಿರೋರ ಹತ್ರ ಹೋಗೋಕ್ಕಿಂತ ಒಬ್ರು ಗೊತ್ತಿಲ್ಲದೆ ಇರೋ ಹತ್ರ ಹೋದೆ. ಅವ್ರು ಇತ್ತು ಹೇಳಿದ್ರು, ಅವರೇನು ಅಂತ ಫೇಮಸ್ ಅಲ್ಲ, ಆದರೆ ಒಂದು ಭಾಳ ಚೆನ್ನಾಗಿ ಕ್ಯೂರ್ ಮಾಡಿದ್ರು. ಇದೆಲ್ಲ ಹೇಳಿದ್ರು ನನಗೆ ಎಷ್ಟು ಮನಸ್ಸಿಗೆ ಹಗುರವಾಗಿದೆ. ಈಗ ಧ್ಯಾನ, ಮುಂಚೆನ ಧ್ಯಾನ ಯಾವಾಗಲೂ 25-30 ವರ್ಷದಿಂದ ಕಲ್ತಿದ್ದ ಧ್ಯಾನ ಆಗ್ತಾ ಇರಲಿಲ್ಲ, ಈಗ ಅದೆಲ್ಲ ಆದಮೇಲೆ ನನಗೆ ಧ್ಯಾನದಲ್ಲಿ ಒಂದು ಸಿದ್ಧಿಸಿಕ್ಕೆ ಶುರುವಾಗಿದೆ ಅಂದರು. ನೋಡಿ, ಐ ಮೀನ್ ಇದು ಒಬ್ಬರ ಅನುಭವ. ಯಾಕೆ ನಾನು ಈ ಒಂದು ನಮ್ಮ ಫೀಡ್ಬ್ಯಾಕ್ ಬರುತ್ತಲ್ಲ ಅದಕ್ಕೆ ರಾಗ ಕೂಡ ನಾನು ಸಿಗ್ನೇಚರ್ ಟ್ಯೂನ್ ತೋಡಿ ತೋಡ್ಕೊಂಬಿಟ್ರೆ ಏನಾಗುತ್ತೆ, ಆವಾಗ ನಮಗೊಂಥರ ಮನಸ್ಸು. ಆಮೇಲೆ ಕೆಲವ್ರಿಗೆ ಎಷ್ಟೋ ವಿಚಾರಗಳನ್ನು ನಾವು ಹೇಳದೇ ಇರಬಾರ್ದು, ಹೇಳಿದವ್ರಿಗೆ ಹೇಳಲೇಬೇಕು, ಅವ್ರ ಮೇಲೆ ನಂಬಿಕೆ ಇದ್ದರೆ ಅವ್ರಿಗೆಲ್ಲ ನಮ್ಮಲ್ಲಿರೋದನ್ನೆಲ್ಲ ಬರೆದು ಮಾಡ್ಕೊಂಬಿಟ್ರೆ ಇಷ್ಟ ಸಂದರ್ಭದಲ್ಲಿ ಕೆಲವರು ಸಿಗ್ತಾರೆ, ಆತ್ಮೀಯರಾಗಿರೋರು ಕೆಲವು ಸತಿ ನಿತ್ಯ ಸಿಗುವಂಥವ್ರು ಇರ್ತಾರೆ. ಅವ್ರಿಗೆ ನಾವು ಯಾವುದೋ ಒಂದನ್ನು ಹೈಡ್ ಮಾಡಿದರೆ ಏನಾಗುತ್ತೆ, ಇನ್ನೊಂದು ಸತಿ ಅದು ನಮಗೆ ಅನಾನುಕೂಲ. ಅವ್ರಿಗಿರೋ ವಿಚಾರ ಹೇಳಿಬಿಟ್ರೆ ನಮ್ಮ ಆತ್ಮೀಯರು ಅಂತ ಅವ್ರನ್ನ ನಂಬ್ಕೊಂಡಿರ್ತೀವಿ, ಅವ್ರಿಗೆಲ್ಲನೂ ಹೇಳದೆ ಹೋದರೆ ಅದಕ್ಕೆ ಕೋರ್ಟ್ ಪಾಸ್ಟರ್ ಇದು ನಾನ್ ಡಿಸ್ಕ್ಲೋಸಿಂಗ್ ದಿ ಫ್ಯಾಕ್ಟ್ಸ್ ಅಂತ, ಅದು ಕರೆಕ್ಟ್ ಡಿಸ್ಕ್ಲೋಸ್ ಮಾಡದೇ ಇದ್ದರೆ ಫ್ಯಾಕ್ಟ್ಸ್ನ ಅವರು ಒಂದಿತ್ತು ಇನ್ಫರೆನ್ಸಿಗೆ ಬರೋಕ್ಕೆ ಒಂದು ತೀರ್ಮಾನ ತೊಗೊಳ್ಳೋಕ್ಕೆ ವ್ಯಕ್ತಿಗಳ ಮೇಲೆ ಆಗಲಿ ಬರೀ ಕೇಸ್ ಮೇಲೆ ಅಂತ ವ್ಯಕ್ತಿಗಳನ್ನು ಅಸೆಸ್ ಮಾಡ್ಬೇಕಾದ್ರೆ ಓಹೋ ಇವರು ನನಗೆ ಎಲ್ಲ ಅದು ಒಳ್ಳೇದಿರ್ಬೋದು ಕೆಟ್ಟದ್ದಿರ್ಬೋದು, ಇನ್ನೇನು ಒಳ್ಳೆಯದೇ ಹೇಳಬೇಕು ಅಂತಿಲ್ಲ. ಇದೆಲ್ಲ ಹಿನ್ನೆಲೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಧ್ಯಾನ ಅವಸ್ಥೆಯಲ್ಲಿರೋದಕ್ಕೆ ಇಂತಹ ಪ್ರಜ್ಞೆಯು ಸಹಕಾರಿ. ನೋಡಿ ಯಾವುದು ನಾನು ಹೇಳಿದ್ನಲ್ಲ, ಇವೆಲ್ಲ ಇಂತಹ ಪ್ರಜ್ಞೆ ಫಸ್ಟು ನಮ್ಮ ಇದನ್ನು ಬರೆದು ಮಾಡ್ಕೊಂಬಿಡ್ಬೇಕು. ಸಿ ಅದಕ್ಕೆ ಅವ್ರು ಹೇಳೋದು, ನೀವು ಮನಸ್ಸಿನಲ್ಲಿ ಒಳಗಡೆ ಒಂದು ಪಾತ್ರೆ, ಇದು ದೇಹ ಅನ್ನೋದು ಪಾತ್ರೆ, ಇದರಲ್ಲಿ ಏನೇನೋ ಅದನ್ನು ಕ್ಲೀನಾಗಿ ತೊಳೆಸಿ ಅದನ್ನು ಇನ್ನೊಂದು ಹಾಕೊಳ್ಳೋಕ್ಕೆ ಧ್ಯಾನ ಅನ್ನೋ ಒಂದು ಪ್ಯೂರ್ ಅಮೃತ ಹಾಕೋಬೇಕು ನೀವು. ಆಗ ಅದು ಕಿಲಬ ಇಲ್ಲದೆ ನಿಮ್ಮ ಒಳಗಡೆ ಅದಿಟ್ಕೊಂಡು ಎಷ್ಟೇ ಅಮೃತ ಸುರಿದ್ರು ಕೂಡ ಅವು ಎಲ್ಲ ಕೂಡ ಹಳಸೋಗುತ್ತೆ. ಸೊ ದಿಸ್ ಈಸ್, ಆಗ ನಮ್ಮ ಮನಸ್ಸು ಯಾವಾಗಲೂ ಧ್ಯಾನ ಅವಸ್ಥೆಯಲ್ಲಿ ಇರೋದಕ್ಕೆ ಇಂತಹ ಪ್ರಜ್ಞೆಯು ಸಹಕಾರಿ. ಆಗ ಎಲ್ಲ ಕೆಲಸಗಳು ಪೂಜೆಯಾಗುತ್ತದೆ. ನೋಡಿ, ನಾವು ಪೂಜೆ ಮಾಡಬೇಕಾಗೇ ಇಲ್ಲ. ಅನಂತರ ಕೇವಲ ಸಂಪ್ರದಾಯಬದ್ಧವಾದ ಧ್ಯಾನಕ್ಕೆ ಸೀಮಿತಗೊಳ್ಳುವ ಅವಶ್ಯಕತೆಯೂ ಇಲ್ಲ. ನಾವು ಸಂಪ್ರದಾಯ ಏನನ್ನು ಅದು ಮಾಡಿದ್ವಿ, ಅದಕ್ಕೆ ನನಗೆ ತಕ್ಷಣ ಅವ್ರು ಹೇಳಿದ್ದಕ್ಕೆ ಸಂವಾದಿಯಾಗಿ ಶಿವಮಾನಸ ಪೂಜೆ ಒಂದು ಶ್ಲೋಕ ಹೇಳ್ತೀನಿ, ಅದು ಭಾಳ ಚೆನ್ನಾಗಿ ನನಗೆ ತಕ್ಷಣ ಈಗ. ಆತ್ಮಾತ್ಮಂ ಗಿರಿಜಾಮತಿ ಸಹಚರಾಹ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗರಚನ ನಿದ್ರಾ ಸಮಾಧಿ ಸ್ಥಿತಿ ಸಂಚಾರ ಪದಯೋ ಪ್ರದಕ್ಷಿಣ ವಿಧಿ
ಸ್ತೋತ್ರಾಣಿ ಸರ್ವಾಗಿರೋ, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವ ಆರಾಧನ. ಎಷ್ಟು ಅಪ್ರೋಪ್ರಿಯೇಟ್ ಆಗಿದೆ ಇದಕ್ಕೆ ನನಗೆ ಅಂದರೆ, ನಮ್ಮ ಮನಸ್ಸು ಯಾವಾಗಲೂ ಧ್ಯಾನಾವಸ್ಥೆಯಲ್ಲಿ ಇರೋದಕ್ಕೆ ಇಂತಹ ಪ್ರಜ್ಞೆಯು ಸಹಕಾರಿ. ಯಜ್ಞ ಹೇಳಿದ್ನಲ್ಲ ಅದು, ಆಗ ಎಲ್ಲ ಕೆಲಸಗಳು ಪೂಜೆ ಆಗುತ್ತೆ. ಆತ್ಮತ್ವ, ಈ ಆತ್ಮ ಇದೆಯಲ್ಲಪ್ಪ ಅದು ಪ್ರಕೃತಿ ಪುರುಷರು ನೀವು ಕೊಟ್ಟಿ ಆತ್ಮತ್ವ. ಗಿರಿಜಾಮತಿ ಪುರುಷ ಪ್ರಕೃತಿ ಬುದ್ಧಿ, ಗಿರಿಜಾಮತಿ ಪ್ರಾಣ ಶರೀರಂ. ಇಲ್ಲಿ ಪಂಚಭೂತಗಳೇ ಪಂಚಪ್ರಾಣಿಗಳು ಎಲ್ರಿಗೂ ಗೊತ್ತಾಗುತ್ತೆ. ಆ ಪಂಚಪ್ರಾಣಿಗಳಿಂದಲೇ ನಾವು ಹೇಗೆ ಭೂಮಿ ರಾಪೋ ನಲೋ ನಿಲೋ ನಭಃ ಅಂತ ಹೇಳ್ತೀವಲ್ಲ, ಈ ಪಂಚಪ್ರಾಣಿಗಳೇ ನಮ್ಮಲ್ಲಿರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಅದಕ್ಕೆ ಪೂಜಾತೆ ವಿಷಯೋಪಭೋಗರಚನ, ನಾವು ಯಾವ್ಯಾವುದೋ ವಿಷಯಗಳನ್ನು ಮನಸ್ಸಿಗೆ ಭೋಗರ ಮಾಡಿಸ್ಕೊಂಬಿಟ್ಟಿರ್ತೀವಿ, ಆ ಪೂಜಾ ಅದನ್ನೇ ಅರ್ಪಣೆ ಮಾಡಿಬಿಡಿ ದೇವರಿಗೆ. ನೋಡಿ ಎಷ್ಟು ಚೆನ್ನಾಗಿದೆ ಪೂಜಾತೆ, ಪೂಜೆ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಅದು ಒಳ್ಳೆಯದು ಕೆಟ್ಟದ್ದು ಅಂತಲ್ಲ, ಎಲ್ಲನೂ ನಾವು ಹೇಳ್ತೀವಲ್ಲ ಏನೇ ಆಗಲಿ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ನಿನ್ನ ಪಾದಕ್ಕೆ ಸಮರ್ಪಣೆ. ಅಂದರೆ ಆ ಪ್ರಕೃತಿ ಪುರುಷರಿಗೆ ಅದನ್ನು ಸತ್ಯ ಹೇಳಿದಾಗ ಅಬ್ಸರ್ವ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ. ಈಗೇನಾಯಿತು, ಆತ್ಮತ್ವ ಗಿರಿಜಾಮತಿ ಪ್ರಾಣ ಶರೀರಂ ಗೃಹಂ ಪೂಜಾತೆ ವಿಷಯೋಪಭೋಗ ರಚನೆ, ಅವುಗಳೇ ನೈವೇದ್ಯಕ್ಕೆ ವಿಷಯೋಪಭೋಗ ರಚನೆ. ಆಮೇಲೆ ನಿದ್ದೆ ಮಾಡ್ತೀವಲ್ಲ ನಿದ್ರಾ ಸಮ, ಆಗ ಯಾವಾಗ ನೆಮ್ಮದಿಯಿಂದ ಎಲ್ಲ ತೋಡ್ಕೊಂಡು ಬರುತ್ತೀವಿ ನೋಡಿ, ಏನೂ ಇಟ್ಕೊಳ್ಳದೆ ಯಾರು ಆ ಆತ್ಮೀಯರಿಗೆ, ಆವಾಗ ನಿದ್ರಾ ಸಮ. ನಿಜವಾಗ್ಲೂ ಧ್ಯಾನಕ್ಕೆ ಮುಂಚೆನೇ ಸಮಾಧಿ ಕೊಟ್ಟೋಗ್ತೀರ, ನಿದ್ರಾ ಸಮಾಧಿ ಸ್ಥಿತಿ. ಆಮೇಲೆ ಸಂಚಾರ ಪದಯೋ, ನಾವೆಲ್ಲೋ ಕೆಲಸಕ್ಕೆ ಕಾರ್ಯಕ್ಕೆ ಎಲ್ಲ ಯಾವುದೇ ಒಂದಕ್ಕೆ ನಾವು ನಡೀತೀವಲ್ಲ, ಕಾಲು ಕರಚರಣ ಕೃತಮ್ ತಾನೆ, ಅವಾಗಲ್ಲ ಅದನ್ನೆಲ್ಲ ಪ್ರದಕ್ಷಿಣೆ ಅಂದ್ಕೊಂಬಿಡಿ. ದೇವಸ್ಥಾನಕ್ಕೆ ಶ್ರೈನ್ಸ್ಗೆ ಆಮೇಲೆ ಸಿದಿಗೆ ಹೋಗುವ ಅವಶ್ಯಕತೆಯೇ ಇಲ್ಲ. ಅವರು ದೇವಕ ದೇಹವೇ ದೇವಾಲಯ ಅಂತ ವಚನಕಾರರು ಹೇಳ್ತಾರೆ. ಅದರಿಂದ ನನ್ನ ಕಾಲೇ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ. ಅದರಿಂದ ಪೂಜಾತೆ ವಿಷಯೋಪಭೋಗ ರಚನ ನಿದ್ರಾ ಸಮ, ನಿದ್ರೆ ನೆಮ್ಮದಿಯಾಗಿ ಬರ್ತಾರೆ ನಿದ್ರಾ, ಅದೇ ಸಮಾಧಿ ಸ್ಥಿತಿ. ಸಂಚಾರ ಪದಯೋ, ನಾವು ಡೈಲಿ ನಮ್ಮ ಡೇ ಟು ಡೇ ವರ್ಕ್ಗೆ ಏನು ಮೂಗು ಹಿಡ್ಕೊಂಡು ಕೂತ್ಕೋಬೇಕಲ್ಲ, ವಿ ಹ್ಯಾವ್ ಟು ಇವನು ಕಾರಲ್ಲೋ ಅಂತ ಆಡಿ MW ಅಥವಾ ಇನ್ಯಾವುದೋ ನಿಂಬಾರ್ಗೇನೋ ಕಾರಲ್ಲಿ ಹೋದರೂ ಆಫೀಸಲ್ಲಿ ಕೂತ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಓಡಾಡ್ತಿರ್ಬೇಕು. ಆದ್ದರಿಂದ ನೀವು ಅದನ್ನು ನೀವು ಸಂಚಾರ ಪದವಿಯೋ ಪ್ರದಕ್ಷಿಣ, ಅದೇ ವಿಧಿ ನಿಮಗೆ ವಿಧಿ ನಿಯಮಗಳು. ಸಂಚಾರ ಪದವಿಯೋ ಪ್ರದಕ್ಷಿಣವಿ ಸ್ತೋತ್ರಾಣಿ ಸರ್ವಾಗಿರು, ನಾವು ಏನು ಕೆಲಸ ಮಾಡಿ ಮನಸ್ಸಿನಲ್ಲಿ ಆ ಕೆಲಸದ ಬಗ್ಗೆ ಯಂತ್ರ ತಂತ್ರ ಮಂತ್ರ ಅದೇ ಎಲ್ಲವೂ ಸ್ತೋತ್ರ. ಸರ್ವ ಆಗಿರೋ ಏನೇನು ಎಲ್ಲ ಬೆಟ್ಟಗಳು, ಸಾಮಾನ್ಯ ದೇವಾದಿ ದೇವತೆಗಳಿರೋದೆಲ್ಲ ಬೆಟ್ಟಗಳಿದೆ ಅದನ್ನೆಲ್ಲ ಸುತ್ತದಾಗ ಆಗುತ್ತೆ. ಸ್ತೋತ್ರಾಣಿ ಸರ್ವ ಆಗಿರೋ ಯದ್ಯತ್ ಕರ್ಮ, ಈ ಕರ್ಮನ ಅಂದರೆ ಯಾವ ಕೆಲಸದಲ್ಲಿ ನಾವು ಮಗ್ನರಾಗಿರ್ತೀವೋ ಅದಕ್ಕೆ ನಮ್ಮ ಹಾರ್ಟ್ ಆ್ಯಂಡ್ ಸೌಲ್ನ ಅದಕ್ಕಾಗುತ್ತೆ. ಯದ್ಯತ್ ಬರೀ ನಾವೆಲ್ಲ ಸ್ವಾಮೀಜಿಗಳಲ್ವಲ್ಲ, ನಿತ್ಯ ನಾವೆಲ್ಲ ಹುಳಿ ಉಪ್ಪು ಕರ ತಿನ್ನೋರು, ನಮ್ಮ ಕೆಲಸನೇ ಅದನ್ನೇ ಅದೇ ನಮ್ಮ ಆ ಕರ್ಮಯೋಗ ಹೇಳ್ತಾರೆ. ಯದ್ಯತ್ ಕರ್ಮ ತತ್ ಅದಖಿಲಂ ಅಂತಾರೆ. ಇಲ್ಲ ಅಖಿಲಂ ಅಂದರೆ ಯಾವುದೋ ಮೈಸೂರಿಗೆ ಸೋನಾರ್ ಇದಕ್ಕೆ ಅನಿಕೇತನ ರೋಡ್ಗೆ ಅಂತ ಹೇಳಿದ, ಅಖಿಲ ಇಡೀ ನೀ ಪ್ರಪಂಚದ ಯಾವ ಮೂಲೆಯಲ್ಲೇ ಇರಲಿ ತತ್ ಅದಖಿಲಂ, ಅದೇ ಶಂಭೋ ಅಂತಿದೆ. ಅಂದಬೇಕಾದ್ರೆ ಅಲ್ಲ ಯೇಸು ಪೈಗಂಬರ್ ಅಥವಾ ಮಹಾವೀರ ಹಾಕ್ಕೊಳ್ಳಿ ನಾಳೆ ತತ್ತದಖಿಲಂ ತವ ಇಲ್ಲಿ ಅದು ಬಿಟ್ಟು ಅದಕ್ಕೆ ಹಾಕ್ಕೊಂಡು ತವ ಅಂದರೆ ನಿನ್ನ ಆರಾಧನಂ. ನೋಡಿ ಇದೊಂದೇ ನಮ್ಮಲ್ಲಿ ಬಹಳ ನಮ್ಮ ಒಂದು ಸಂಸ್ಕೃತಿಯಲ್ಲಿರೋ ದೇವರುಗಳನ್ನು ನಾವು ಸಿಂಗ್ಯುಲರಾಗಿ ಹೇಳೋಕ್ಕೆ ಸಾಧ್ಯ ಇರೋದು ದೇವ್ರನ್ನ ಮಾತ್ರ. ಇನ್ಯಾರೋ ಸಿಂಗ್ಯುಲರಾಗಿ ಹೇಳಿಬಿಟ್ರೆ ನೋಡ್ತಿರ್ತೀವಲ್ಲ ನಾವು TVನಲ್ಲಿ, ಇವನು ಸಿಂಗ್ಯುಲರಾಗಿ ಮಾತಾಡ್ದ ಇನ್ನೊಬ್ಬನು ಮಾತಾಡೋದು, ಇದರಲ್ಲಿ ಯಾರು ಒಬ್ಬರು ಅವ್ರನ್ನ ಪ್ಲೂರಲ್ಲಾಗಿ ಅಲ್ಲ ಅವ್ರಿಗೆ ಅದೇ ಸರಿ ಅಂತ ಹೇಳ್ತಾರೆ. ಸಿ ಅವರಂದ್ರೂ ನಾನು ಅಂದೆ ಅಂತ ಈ ಒಂದು ಚೋಡಿಪ್ ಅಂತ ಅಂತಾರೆ ಕೇಸು. ಇಲ್ಲಿ ದೇವ್ರನ್ನ ಅನ್ಬೋದು ತವ ನಿನ್ನ, ದೇವಿನೂ ಅಷ್ಟೇ ಒಂದು ಹೆಣ್ಣು ಹೆಣ್ಣು ದೇವ್ರನ್ನ ಕೂಡ ತವ ಅನ್ಬೋದು. ಇದು ಒಂದು ಲೈಸೆನ್ಸು, ತವ ಅದೇ ಆರಾಧನೆ. ಅದನ್ನೇ ಆರಾಧಯಾಮಿ ಮಣಿಸನ್ನಿಭಂ ಆತ್ಮಲಿಂಗಂ, ಇದನ್ನೇ ಆತ್ಮಲಿಂಗಂ. ಇದು ಮಾಯಾಪುರಿ ನೋಡಿ ಎಷ್ಟು ಇದು ಒಳಗಡೆ ಇರ್ತಕ್ಕಂಥದ್ದು ನಮ್ಮ ಹೃದಯ. ಮಾಯೆ ಅಂದರೆ ಹೇಗೆ ಅಂದರೆ ನಾವು ಇದರಲ್ಲಿ ಯಾವುದು ಸಿನಿಮಾಗಳನ್ನು ನೋಡ್ತೀವಲ್ಲ ಆ ಥರದ ಮಾಯೆ ಅಲ್ಲ ಇದು. ಒಂದು ಗಳಿಗೆ ಇದ್ದಾಗ ಇನ್ನೊಂದು ಕಡೆ ಇನ್ನೇನು ತಿರ್ಗಾ ತಗೋಸ್ಕೋಬೇಕಾದ್ರೆ ಅಷ್ಟೊತ್ತಿಗೆ ಮಾಯ ಆಗ ಮಾಯಾ ಅಪಜೆ
ಹೃದಯ ಪಂಕಜ ಅಂತ ಇದಕ್ಕೆ ಹೃದಯ ಕಮಲ ಹೃದಯ ಅದು ಹತ್ತಿರ ಇದೆ ಸನ್ನಿವಿಷ್ಟು ನೋಡಿ ಎಷ್ಟಾಗಿದೆ ಅದಕ್ಕೆ ಒಂದಕ್ಕೊಂದಕ್ಕೆ ರಿಲೇಷನ್ ಇದನ್ನಿಟ್ಟು ಈ ಥೀರಿನ ಅಪ್ಲೈ ಮಾಡ್ಕೋತಾ ಇದ್ದಾರೆ ಧ್ಯಾನಕ್ಕೆ ಅದು ಹೇಗೆ ಆತ್ಮತ್ವ ಹೇಳಿದ್ನು ಹಾಗೆಯೇ ಆರಾಧೆಯಾಮಿ ಮಣಿಸನ್ನಿಭಂ ಆತ್ಮಲಿಂಗಂ ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ ಇದಕ್ಕೆ ಬೇಕಾಗಿರೋದು ಏನಪ್ಪ ಪೂಜೆ ಇದಕ್ಕೆ ಅಂದರೆ ಶ್ರದ್ಧಾನದೀಂ ನೇನು ನಿಮಗೆ ಇಟ್ಕೋಬೇಕಲ್ಲ ನೀರೇ ಬೇಕಿಲ್ಲ ಶ್ರದ್ಧಾನದಿ ಆಮೇಲೆ ವಿಮಲ ಚಿತ್ತ ಮನಸ್ಸು ಒಳ್ಳೆ ಭಾಳ ಸೊಗಸಾ ವಿಮಲ ಚಿತ್ತ ಅದೇ ಜಲಾಭಿಷೇಕೈ ಅಭಿಷೇಕಕ್ಕೆ ಪಂಚಾಮೃತ ಅಭಿಷೇಕ ಇತ್ಯಾದಿಗಳು ಮಾಡಿಸ್ತೀವಲ್ಲ ಈ ಮನಸ್ಸಿನಿಂದ ಒಳ್ಳೆ ಮನಸ್ಸಿನಿಂದ ಅಭಿಷೇಕ ಜಲಾಭಿಷೇಕ ನಿತ್ಯಂ ಸಮಾಧಿ ಇಲ್ಲೂ ಕೂಡ ಸಮಾಧಿ ಕುಸುಮಯ ನಾನು ಪುನರ್ಭವಾಯ ಅಂತಾನೆ ಇದು ಅಂದರೆ ಒಂದಿವಸಕ್ಕಲ್ಲ ಎವರಡೇನ ಮಾಡಿಬಿಟ್ಟಿದ್ದೀನಿ ಇದನ್ನ ಭಾಳ ಹೇಳ್ದಂಗೆ ಮಾಡಿದ್ದೀನಿ ಏನು ಅದಿಲ್ಲ ಪುನರ್ಭವ ಪ್ರತಿಯದಕ್ಕೆ ಪುನಃ ಪೂಜಾಂಕರಿಷೇ ಅಂತ ಮಾಡ್ತಾ ಇರಬೇಕಾಗ್ತ ಮೀನು ಇದು ಈ ಸಿಗ್ನೇಚರ್ ಟ್ಯೂನು ತೋಡಿ ಬಂದುಬಿಟ್ಟು ಧ್ಯಾನದ ಅವಸ್ಥೆಗೆ ಹೋಗೋಕ್ಕೆ ಈ ಆತ್ಮತ್ವ ಆಮೇಲೆ ಈ ಏನಂತಾನು ಆರಾಧ್ಯಾಮಿ ಈ ಆರಾಧನೆ ನಾವು ನೋಡಿ ಯಾವ ರೀತಿ ಮಾಡ್ತೀವಿ ನಿತ್ಯ ಜೀವನದಲ್ಲಿ ಅದು ನಮ್ಮ ಧ್ಯಾನಕ್ಕೆ ಒಂದು ಸೊಗಸಾದ ಆಸನವಾಗುತ್ತೆ ಈ ಆಸನದ ಮುಂದೆ ಹೇಗೆ ಧ್ಯಾನ ಮುಂದುವರಿಯುತ್ತೆ ಹೆಜ್ಜೆ 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 ಆಗಿ ಎನ್ನೋದನ್ನು ತೋಡಿ ರಾಗದಲ್ಲಿ ಕೇಳ್ಕೊಂಡಿರೀವಲ್ಲ ಅದನ್ನು ಮುಂದುವರ್ಸೋ ಪ್ರಯತ್ನ ಮುಂದಿನ ತಿಳ್ಕೊಳ್ಳೋಣ ಮತ್ತೆ ಭೇಟಿ ಮಾಡ್ತೇನೆ ನಮಸ್ಕಾರ.